ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ತಾನಗಳು ಪೇಜ್ ನಂಬರ್ ಹತ್ತೊಂಬತ್ತು ಸಂಖ್ಯೆ ಇಪ್ಪತ್ತೆಂಟು ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವವು ನಾನು ಸದಾಕಾಲವೂ ಯಹುವನ ಮಂದಿರದಲ್ಲಿ ವಾಸಿಸುವೆನು ಕೀರ್ತಿಗಳು ಇಪ್ಪತ್ತ್ ಮೂರನೇ ಅಧ್ಯಾಯ ಆರನೇ ವಚನ ಸಂಪೂರ್ಣ ಯಾತ್ರೆಯಾಗಿರುವ ನಿರೀಕ್ಷೆ ಮತ್ತು ಸಂಪೂರ್ಣ ಯಾತ್ರೆಯಾಗಿರುವ ನಂಬಿಕೆಯೇ ದೇವರ ಮಕ್ಕಳ ಸರಿಯಾದ ವಿದ್ಯಮಾನ ಎಂದು ಅಪೋಸ್ತಲನಾದ ಪೌಲನು ಹೇಳುತ್ತಾನೆ ಮತ್ತು ಈ ಸತ್ಕಾರ್ಯವನ್ನು ನಮ್ಮಲ್ಲಿ ಆರಂಭಿಸಿದ ದೇವರು ಅದನ್ನು ಶಕ್ತಿಗೊಳಿಸಲು ಮತ್ತು ಪೂರೈಸಲು ಸಮರ್ಥರಾಗಿದ್ದಾರೆ ಫಿಲಿಪ್ಪ ಒಂದನೇ ಅಧ್ಯಾಯ ಆರನೇ ವಚನ ಎಂಬ ಇದೇ ದೃಢ ವಿಶ್ವಾಸದ ವಿಚಾರವನ್ನೇ ಈ ಮೇಲಿನ ಮೂಲಪಾಠದಲ್ಲಿ ಪ್ರವಾದಿಯು ವ್ಯಕ್ತಪಡಿಸುತ್ತಾರೆ ಆದರೆ ಹೋಲಿಸಿ ನೋಡಿದ್ದಲ್ಲಿ ಎಷ್ಟು ಮಂದಿ ಕೆಲವೇ ಕ್ರೈಸ್ತರಿಗೆ ಈ ಸಂಪೂರ್ಣ ಯಾತ್ರೆಯಾದ ನಂಬಿಕೆ ಇದೆ ನಿಜವಾಗಿಯೂ ಸಂದೇಹವಿಲ್ಲದೆ ಒಳ್ಳೆಯತನದ ಮತ್ತು ದಯೆ ನನ್ನನ್ನು ಹಿಂಬಾಲಿಸುತ್ತದೆ ಮತ್ತು ಕಟ್ಟ ಕಡೆಗೆ ನಾನು ದೇವರ ದಯೆಯಿಂದ ಸ್ವರ್ಗ ಸಾಮ್ರಾಜ್ಯವನ್ನು ಪಡೆಯುತ್ತೇನೆಂದು ಕೆಲವರು ಹೇಗೆ ಹೇಳಬಹುದು ಪ್ರವಾದಿ ಮತ್ತು ಅಪೋಸ್ತಲರು ವ್ಯಕ್ತಪಡಿಸಿದ ಈ ವಿಷಯಗಳಲ್ಲಿ ಸಂಪೂರ್ಣ ಅನುಭೂತಿಯನ್ನು ಹೊಂದಿರುವ ಕೆಲವರು ಮಾತ್ರ ಬೇರೆಯವರು ಹೊಂದಿಕೊಳ್ಳದೆ ಇರುವ ಅತ್ಯುನ್ನತ ಸಂತೋಷ ಅತ್ಯುನ್ನತ ಆಶೀರ್ವಾದ ಸಂಪೂರ್ಣ ಹೃದಯದ ವಿಶ್ರಾಂತಿಯನ್ನು ಹೊಂದಿರುತ್ತಾರೆ